ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಇವತ್ತಿನ ನೋಡಿದಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಕೀಮ್ ಆಫ್ ಎವಲ್ಯೂಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಸ್ಕೀಮ್ ಆಫ್ ಎವಲ್ಯೂಷನ್ ಅಂದರೆ ಏನಂದರೆ ನಿಮ್ಮ ಮೌಲ್ಯಮಾಪನ ಮಾಡೋದಕ್ಕೆ ಯಾವ ರೀತಿ ಮೌಲ್ಯಮಾಪನ ಮಾಡ್ತಾರೆ ಅಂತ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ಯಾವುದೋ ಒಂದು ಕ್ವಶನ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಲೆಟರ್ ರೈಟಿಂಗ್ ಅಂದ್ಕೋತೀನಿ ಲೆಟರ್ ರೈಟಿಂಗಲ್ಲಿ ಮೂರು ನಾಲ್ಕು ಪಾರ್ಟ್ ಇರ್ತವೆ ಪ್ರತಿಯೊಂದು ಪಾರ್ಟ್ಗೆ ಇಂದಿಷ್ಟು ಅಂಕ ಮಿಷನ್ ಅಂತ ಮೆಷರ್ ಮಾಡಿರ್ತಾರೆ ಅದನ್ನು ಸ್ಕೀಮ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಪ್ರಬಂಧ ಅಂದ್ಕೊಳ್ಳಿ ಪ್ರಬಂಧದಲ್ಲೂ ಕೂಡ ಮೂರನೇ ಪಾರ್ಟ್ ಇರ್ತದೆ ಪ್ರತಿಯೊಂದು ಪಾರ್ಟಿಗೂ ಇಷ್ಟು ಅಂಕ ಅಂತ ಹೇಳಿ ಮೆಷನ್ ಮಾಡಿರ್ತಾರೆ ಈ ರೀತಿ ನೀವು ನೀವು ನಿಮ್ಮ ನಿಮ್ಮ ಮೌಲ್ಯಮಾಪನವನ್ನು ಮಾಡಿ ಅಂತೇಳಿ ಬೋರ್ಡ್ ಕಡೆಯಿಂದ ಮೌಲ್ಯಮಾಪಕರು ಯಾರು ನಿಮ್ಮ ಪ್ರಶ್ನೆ ಪತ್ರಿಕೆ ಸರಿ ನಿಮ್ಮ ನಿಮ್ಮ ಆನ್ಸರ್ ಬುಕ್ ಯಾರು ಮೌಲ್ಯಮಾಪನ ಮಾಡ್ತಾರೆ ಅವರಿಗೆ ಬೋರ್ಡ್ ಕಡೆಯಿಂದ ಅವರಿಗೆ ಒಂದು ಸ್ಕೀಮ್ ಆಫ್ ರೆವಲ್ಯೂಷನ್ನ ಕೊಡ್ತಾರೆ ಒಂದು ಇದನ್ನು ಆ ಸ್ಕೀಮ್ ಆಫ್ ವೆವೊಲೇಷನಿಂದ ಅವರು ನಿಮ್ಮ ಉತ್ತರ ಪತ್ರಿಕೆಯನ್ನು ಕೂಡ ಮೌಲ್ಯಮಾಪನ ಮಾಡ್ತಾರೆ ವಿದ್ಯಾರ್ಥಿಗಳು ಸದ್ಯಕ್ಕೆ ಸ್ಕೀಮ್ ಆಫ್ ವೆವೊಲೇಷನ್ ಬಗ್ಗೆ ಏನು ಸದ್ಯಕ್ಕೆ ಏನು ಇಂಪಾರ್ಟೆನ್ಸ್ನ ತಗೋಬೇಡಿ ಇದು ನಿಮ್ಮ ಪರೀಕ್ಷೆ ಮುಗಿದ ನಂತರ ನಿಮಗೆ ನಿಮ್ಮ ಮೌಲ್ಯಮಾಪನ ಸಂಬಂಧದಲ್ಲಿ ಮೌಲ್ಯಮಾಪನ ಮಾಡ್ತಾರಲ್ಲ ಆ ಟೈಮಲ್ಲಿ ಇದು ಯೂಸ್ಫುಲ್ ಆಗುತ್ತೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮೊದಲು ನಿಮ್ಮ ಸ್ಟಡಿಗೆ ಕಾನ್ಸಂಟ್ರೇಷನ್ ಮಾಡಿ ಮುಗಿದ ನಂತರ ನಾವು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ಕೀಮ್ ಆಫ್ ವೆಲ್ಯೇಷನ್ ಯಾವ ರೀತಿ ಯಾವ ರೀತಿ ಅಂತ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ಸ್ಕೀಮ್ ಆಫ್ ವೆಲ್ಯೇಷನ್ ನೋಡಿಕೊಂಡೆ ಅವರು ಅವರಿಗೆ ಕೊಟ್ಟಿದ್ದಾರೆ ಇರೋ ಬೋರ್ಡಿಂದ ಕೊಟ್ಟಿರೋ ಕೀ ಆನ್ಸರ್ನ ನೋಡಿಕೊಂಡು ಅವರು ಮೌಲ್ಯಮಾಪನ ಮಾಡಬೇಕು ಅಂತ ರೌಸ್ ಇದೆ ಬಟ್ ಇದು ಸಾಕಷ್ಟು ಕೆಲವೊಂದು ಕಡೆ ಇದು ಅನ್ವಯಿಸೋದಿಲ್ಲ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೀ ಆನ್ಸರ್ಗಳು ಹೇಗಿದೆ ಅದೇ ರೀತಿ ಬರೆಯೋಕ್ಕೆ ಸಾಧ್ಯ ಇಲ್ಲ ಕೆಲವೊಬ್ಬರು ಬರೀತಾರೆ ಕೆಲವೊಬ್ಬರು ಬರೆಯೋಕ್ಕಾಗೋದಿಲ್ಲ ಎಲ್ಲ ಕ್ವೆಶನ್ಗಳು ಕೂಡ ಆ ರೀತಿ ಬರೆಯೋಕ್ಕೆ ಸಾಧ್ಯತೆ ಇಲ್ಲ ಕೆಲವೊಬ್ರು ಓನಾಗಿ ಬರೀತಿರ್ತಾರೆ ಕೆಲವೊಬ್ಬರು ಸ್ವಲ್ಪ ಅರ್ಧ ಮರ್ದ ಬರೆದಿರ್ತಾರೆ ಆ ನಿಟ್ಟಿನಲ್ಲಿ ಸ್ಕೀಮ್ ಆಫ್ ವೆಲ್ಯೂಷನ್ ಕೂಡ ವರ್ಕೌಟ್ ಆಗೋ ವರ್ಕ್ ಆಗುತ್ತೆ ಒಂದೊಂದು ಟೈಮು ಒಂದೊಂದು ಟೈಮು ವರ್ಕ್ ಆಗೋಲ್ಲ ಈ ರೀತಿ ಕೂಡ ಇದೆ ಬಟ್ ಸ್ಕೀಮ್ ಆಫ್ ವೆಲ್ಯೇಷನ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಯಾವ ರೀತಿ ನೀವು ಪಾರ್ಟ್ ವೈಸ್ ಬರೀತಾರೆ ಆ ರೀತಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಇವತ್ತಿನ ವಿಡಿಯೋ